ನರಸಿಂಹಸ್ತುತಿಯ ಬಗ್ಗೆ ಯಥಾಮತಿಯಾಗಿ ಚಿಂತನೆ ನಡೆಸುವುದಕ್ಕೆ ಎಲ್ಲೆಲ್ಲರೂ ನಾವೆಲ್ಲರೂ ಸೇರಿದ್ದೇವೆ ನರಸಿಂಹಾದಿಕಮನ್ಯೆಚ್ಚ ದುರಿತಾದಿ ನಿವೃತ್ತಗೆ ಎನ್ನುವ ಮಾತಿನಂತೆ ನಮಗೆ ಬರುವ ವಿಘ್ನಗಳ ಪರಿಹಾರ ಅದು ನರಸಿಂಹದೇವರ ಸ್ಮರಣೆಯಿಂದ ಆಗ್ತಕ್ಕಂಥದ್ದು ಅಂತ ಹಿರಿಯರ ಒಂದು ಮಾತು ಅದೇ ನಿಟ್ಟಿನಲ್ಲಿ ಜಗನ್ನಾಥದಾಸರು ಕೂಡ ನಾರಸಿಂಹನೇ ನಮಿಪೆ ಕರುಣಿಪುದೆ ಮಗೆ ಮಂಗಳವ ಅಂತ ಮಂಗಳಾಚರಣೆಯಲ್ಲಿ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾರೆ ವಿಷ್ಣು ರಹಸ್ಯ ಹೇಳುವಂತೆ ಎಲ್ಲರ ಬಿಂಬರೂಪಿ ಸ್ಥೂಲವಾಗಿ ನೋಡುವುದಾದರೆ ಅದು ನರಸಿಂಹದೇವರು ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಬಿಂಬರೂಪಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತೆ ಆ ಬಿಂಬರೂಪಿಯಾದ ಭಗವಂತ ಯಾವ ಆಕಾರದಲ್ಲಿದ್ದಾನೆ ಅಂತ ಸ್ಥೂಲವಾಗಿ ನಾವು ಚಿಂತನೆ ಮಾಡುವುದಾದರೆ ಅದು ರೂಪದಿಂದ ಇದ್ದಾನೆ ಆ ನರಸಿಂಹ ರೂಪಿಯಾದ ಭಗವಂತನಿಗೇನೆ ಶ್ರೀನಿವಾಸ ದೇವರು ಕೂಡ ಶ್ರೀನಿವಾಸ ಕಲ್ಯಾಣದಲ್ಲಿ ಯಾರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿದಾಗ ಅಹೋಬಲ ನರಸಿಂಹನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಅಂತ ಭಗವಂತ ಹೇಳಿದ ಯಾಕೆಂದರೆ ಎಲ್ಲ ಬಿಂಬರೂಪಿಯಾದವನು ನರಸಿಂಹನೇ ಆದ್ದರಿಂದ ಅವನಿಗೆ ಸಮರ್ಪಣೆ ಮಾಡಿದರೆ ಎಲ್ಲ ಜೀವರಾಶಿಗಳ ಬಿಂಬರೂಪಿಗೂ ಸಮರ್ಪಣೆ ಮಾಡಿದಂತಾಗತ್ತೆ ಅಂತ ಭಗವಂತನ ಅಭಿಪ್ರಾಯ ಅಂತಹ ನರಸಿಂಹ ದೇವರ ಒಂದು ಸ್ತೋತ್ರವನ್ನು ಪಂಡಿತಾಚಾರ್ಯರು ರಚನೆ ಮಾಡತಕ್ಕಂತಹವರಾಗಿದ್ದಾರೆ ಬಹಳ ಪ್ರಸಿದ್ಧವಾದ ಸ್ತೋತ್ರ ಇವತ್ತು ನರಸಿಂಹ ಸ್ತೋತ್ರ ಅಂದ ಕ್ಷಣ ಮಧ್ವಾಚಾರ್ಯರು ರಚನೆ ಮಾಡಿದ ನರಸಿಂಹೋಖಿಲಾಜ್ಞಾನ ಮತಧ್ವಾಂಧ ದಿವಾಕರ ಅಂತ ಮಾಯಾವಾದ ಖಂಡನದ ಮಂಗಲಾಚರಣ ಸ್ತೋತ್ರ ಅದು ನೆನಪಿಗೆ ಬರುತ್ತೆ ತದನಂತರದಲ್ಲಿ ಬರತಕ್ಕಂತಹ ಒಂದು ಶ್ರೇಷ್ಠವಾದ ನರಸಿಂಹಸ್ತೋತ್ರ ಅದು ಪಂಡಿತಾಚಾರ್ಯ ರಚಿತವಾಗಿರತಕ್ಕಂತಹ ಸ್ತೋತ್ರ ಆನಂತರದಲ್ಲಿ ನಮ್ಮ ಪರಂಪರೆಯಲ್ಲಿ ಭಾವಿ ಸಮೀರಾಗಿರ್ತಕ್ಕಂತಹ ವಾದಿರಾಜ ಗುರು ಸಾರ್ವಭೌಮರು ಋಣಮೋಚನ ನರಸಿಂಹಸ್ತೋತ್ರ ಅಂತ ಪುರಾಣೋಕ್ತವಾಗಿರ್ತಕ್ಕಂತಹ ನರಸಿಂಹಸ್ತೋತ್ರವನ್ನು ಕಂಡುಕೊಂಡಿದ್ದಾರೆ ಅದರಂತೆ ಭೂಖಂಡಂ ವಾರಣಾಂಡಂ ಪರವರ ಡಂಪ ಡಂಪೋರು ಡಿಂಪಂ ಡಿಮ್ ಡಿಂ 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 ಡಿಂಬಂ ದಹಮಪಿ ದಹಮೈ ಝಂಪ ಝಂಪೈಷ್ಟ ಝಂಪೈಹಿ ಎನ್ನುವಂತೆ ಅದ್ಭುತವಾಗಿರತಕ್ಕಂತಹ ಬೀಜಾಕ್ಷರಿಂದ ಕೂಡಿದ ನೃಸಿಂಹಸ್ತೋತ್ರವನ್ನು ವ್ಯಾಸರಾಜ ಗುರುಸಾರ್ವಭೌಮರ ಶಿಷ್ಯೋತ್ತಮರಾಗಿರತಕ್ಕಂತಹ ವಿಜೇಂದ್ರ ಗುರುಸಾರ್ವಭೌಮರು ರಚನೆ ಮಾಡಿದ್ದನ್ನು ಕಾಣುತ್ತೇವೆ ಹೀಗೆ ನೃಸಿಂಹಸ್ತೋತ್ರ ಅದು ಅನೇಕ ರೀತಿಯಲ್ಲಿ ನಮಗೆ ದುರಿತಾದಿಗಳನ್ನು ನಿವಾರಣೆ ಮಾಡುವುದರಲ್ಲಿ ಇರತಕ್ಕಂತಹದ್ದಾಗಿದೆ ಅದರಲ್ಲೂ ವೇದೋಕ್ತವಾಗಿರ್ತಕ್ಕಂತಹ ನೃಸಿಂಹಸ್ತುತಿ ಎಸ್ತೆ ಏ ಮನ್ಯೋ ಮನ್ಯು ಸೂಕ್ತ ಅವನನ್ನೇ ವರುಣ ಅವನನ್ನೇ ಅಗ್ನಿ ಅವನನ್ನೇ ಎಲ್ಲ ದೇವತೆಗಳ ಹೆಸರಿನಿಂದ ಕೂಗ್ತಕ್ಕಂತಹದ್ದಾಗಿ ಮನ್ಯು ಅನ್ನುವ ಹೆಸರಿನಿಂದ ನೃಸಿಂಹನನ್ನು ಸ್ತೋತ್ರ ಮಾಡತಾ ಸಂಸೃಷ್ಟಂ ಧನ ಉಭಯ ಸಮಾಕೃತಮಸ್ಪಭ್ಯಂ ದತ್ತಾಂ ವರುಣಶ್ಚ ಮನ್ಯುಹು ಭಿಯಂ ದದಾನ ಹೃದಯಶ್ಚ ಯಾವ ಈ ಹೃದಯಕ್ಕೆ ಈ ಮನಸ್ಸಿಗೆ ಭಯವನ್ನು ಉಂಟು ಮಾಡತಕ್ಕಂತಹ ಆಂತರಿಕ ಶತ್ರುಗಳು ಮತ್ತು ಹೊರಗಿನ ಶತ್ರುಗಳನ್ನು ನಿವಾರಣೆ ಮಾಡುವ ಒಂದು ವಿಶಿಷ್ಟವಾದ ಸ್ತೋತ್ರ ಅದು ಸೂಕ್ತ ವೇದೋಕ್ತವಾಗಿರ್ತಕ್ಕಂತಹ ನರಸಿಂಹದೇವರ ಸ್ತೋತ್ರ ಎರಡು ರೀತಿಯಾಗಿರ್ತಕ್ಕಂಥ ಧನಗಳನ್ನು ಐಹಿಕ ಆಮುಷಿಕವಾಗಿರತಕ್ಕಂತಹ ಧನಗಳನ್ನು ಒದಗಿಸಿಕೊಡುವ ಸ್ತೋತ್ರ ಅದು ಸೂಕ್ತ ಅದಕ್ಕೆ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ನರಸಿಂಹದೇವರ ಪರವಾಗಿ ಅದ್ಭುತವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಅದರಂತೆ ಪ್ರಕೃತ ಇವತ್ತು ಈ ನರಸಿಂಹಸ್ತುತಿ ಪಂಡಿತಾಚಾರ್ಯರು ಅಂತ ಅಷ್ಟೇ ಹೇಳಿದೆ ನಾನು ಯಾಕೆ ಅಂತಂದರೆ ಇದರ ಕರ್ತೃ ಯಾರು ಅನ್ನುವುದರಲ್ಲಿ ಕೆಲವು ವಿವಾದ ಇದೆ ಅದು ನಾರಾಯಣ ಪಂಡಿತರೇ ಅಥವಾ ತ್ರಿವಿಕ್ರಮ ಪಂಡಿತರೇ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಇದು ಒಂದು ಅದ್ಭುತವಾದ ಸ್ತೋತ್ರ ಇದನ್ನು ಪಠಣ ಮಾಡುವುದರಿಂದ ಏನೇನು ಫಲ ಬರುತ್ತೆ ಎನ್ನುವುದನ್ನು ಕೂಡ ವ್ಯಾಖ್ಯಾನಕಾರರು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಹೇಳತಕ್ಕಂತಹವರು ಯಾರು ನಾರಾಯಣ ಪಂಡಿತಾಚಾರ್ಯರು ಅಂತ ಹೇಳತಕ್ಕಂಥವರು ಯಾರು ಅಂತೋದು ನಾರಾಯಣ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಹೇಳಿಬಿಟ್ರೆ ಯಾಕೆ ಅಂತಂದರೆ ಶಿಷ್ಯ ಮಾಡಿದ್ದು ಗುರು ಮಾಡಿದ್ದು ಅಂತಲೇ ಆಗುತ್ತೆ ಅದೊಂದು ಕ್ರಮ ಒಂದು ವೇಳೆ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದು ಅಂತಿದ್ದರೂ ಕೂಡ ತ್ರಿವಿಕ್ರಮ ಪಂಡಿತರು ಅಂತ ಹೇಳಿದರೂ ತೊಂದರೆ ಇಲ್ಲ ತ್ರಿವಿಕ್ರಮ ಪಂಡಿತರು ಮಾಡಿದ್ದನ್ನು ನಾರಾಯಣ ಪಂಡಿತರು ಅಂತ ಹೇಳಿದರೂ ಏನೂ ತೊಂದರೆ ಇಲ್ಲ ಅಂತೂ ವ್ಯಾಖ್ಯಾನಕಾರರು ಯಾವ ಬಗೆಯಲ್ಲಿ ಇದನ್ನು ನಮಗೆ ತೋರಿಸಿಕೊಡ್ತಾರೆ ಅನ್ನತಕ್ಕಂಥದ್ದನ್ನು ನೋಡೋಣ ಪ್ರಕೃತ ಈ ಸ್ತೋತ್ರಕ್ಕೆ ರಾಘವೇಂದ್ರ ಮಠದಲ್ಲಿ ವಿರಾಜಮಾನರಾಗಿದ್ದ ಶ್ರೀ ಸುಮತೀಂದ್ರ ತೀರ್ಥಗುರು ಸಾರ್ವಭೌಮರು ಏಕಾವಲಿ ಎನ್ನತಕ್ಕಂಥ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಇವರು ಯಾರು ಸುಮತೀಂದ್ರ ತೀರ್ಥರು ಸ್ಥೂಲವಾಗಿ ಅವರ ಪರಿಚಯವನ್ನು ನೋಡುವುದಾದರೆ ಯಾವ ಪದ್ಮನಾಭ ತೀರ್ಥರ ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರು ನರಹರಿ ಮಾಧವ ಅಕ್ಷೋಭ ತೀರ್ಥರ ಒಂದು ಪರಂಪರೆ ಏನಿದೆ ಅದರಲ್ಲಿ ಮುಂದುವರೆದುಕೊಂಡು ಕವೀಂದ್ರ ತೀರ್ಥರ ಒಂದು ಪರಂಪರೆ ಮುಂದೆ ರಾಘವೇಂದ್ರ ಗುರುಸಾರ್ವಭೌಮರು ರಾಘವೇಂದ್ರ ತೀರ್ಥರ ಶಿಷ್ಯರೇನೆ ಯೋಗೀಂದ್ರ ತೀರ್ಥರು ಶ್ರೀರಂಗದಲ್ಲಿ ಅವರ ವೃಂದಾವನ ಯೋಗೀಂದ್ರ ತೀರ್ಥರ ಶಿಷ್ಯರು ಸೂರೀಂದ್ರರು ಸೂರೀಂದ್ರ ತೀರ್ಥರ ಶಿಷ್ಯರೇ ಸುಮತೀಂದ್ರ ತೀರ್ಥರು ರಾಘವೇಂದ್ರ ವಿಷಯದಲ್ಲಿ ಇವರ ಬಗ್ಗೆ ಒಂದು ಮಾತು ಬರುತ್ತೆ ರಾಯರನ್ನು ಕೇಳ್ತಾರಂಥ ಶಿಷ್ಯರು ಗುರುಗಳೇ ನೀವಿಷ್ಟು ಐವತ್ತಕ್ಕೂ ಮಿಗಿಲಾದ ಗ್ರಂಥಗಳನ್ನು ರಚನೆ ಮಾಡಿದ್ದೀರಿ ಇದರ ಪ್ರಯೋಜನವನ್ನು ಸ್ವೀಕಾರ ಮಾಡಿ ಇದರ ಒಂದು ಪ್ರಸಾರವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಯಾರು ಅಂತ ರಾಯರನ್ನ ಪ್ರಾರ್ಥನೆ ಮಾಡಿದಾಗ ರಾಘವೇಂದ್ರ ಅಂತಾರೆ ಮುಂದೆ ನಮ್ಮ ಪರಂಪರೆಯಲ್ಲಿ ಸುಮತೀಂದ್ರ ತೀರ್ಥರು ಅಂತ ಬರ್ತಾರಪ್ಪ ಅವರು ನನ್ನ ಗ್ರಂಥಗಳ ಒಂದು ಪ್ರಸಾರವನ್ನ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮೆರಗನ್ನು ತಂದು ಕೊಡತಕ್ಕಂಥವರಾಗುತ್ತಾರೆ ಅಂತ ರಾಘವೇಂದ್ರ ಪ್ರಭುಗಳು ಏನು ಭವಿಷ್ಯವನ್ನು ನುಡಿದಿದ್ದರೋ ಅದರ ನಿದರ್ಶನ ರೂಪರೇ ನಮ್ಮ ಸುಮತೀಂದ್ರ ತೀರ್ಥ ಗುರುಸಾರ್ವಭೌಮರು ಅವರ ದೃಂದಾವನ ಶ್ರೀರಂಗದಲ್ಲಿದೆ ಅಂಥವರು ಇವತ್ತು ಏಕಾವಲಿ ಎನ್ನತಕ್ಕಂಥ ವ್ಯಾಖ್ಯಾನವನ್ನು ಇದಕ್ಕೆ ಅರ್ಚನೆ ಮಾಡಿದರು ಅವರದೊಂದು ದಿವ್ಯ ತಪಸ್ಸು ಸುಮತೀಂದ್ರ ತೀರ್ಥರದ್ದು ಗೀತಾ ಭಾಷ್ಯ ಭಾವರತ್ನಕೋಶ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಭಾವರತ್ನಕೋಶ ಎಂಬುದಾಗಿ ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡಿದ ಶ್ರೇಷ್ಠ ಟೀಕಾ ಟಿಪ್ಪಣಿಕಾರರು ಅವರು ನರಸಿಂಹಸ್ತೋತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ತದನಂತರದಲ್ಲಿ ಮತ್ತಿನ್ಯಾರ ಯಾರ ವ್ಯಾಖ್ಯಾನಕಾರರು ನಮ್ಮಲ್ಲಿದ್ದಾರೆ ಅಂತಂದರೆ ನರಸಿಂಹಸ್ತೋತ್ರಕ್ಕೆ ಪ್ರಾಚೀನರಾಗಿರ್ತಕ್ಕಂತಹ ಪೇಜಾವರ ಮಠದಲ್ಲಿ ವಿರಾಜಮಾನರಾದ ಅಧೋಕ್ಷದ ತೀರ್ಥರ ಪರಂಪರೆಯದು ಪೇಜಾವರ ತೀರ್ಥ ಒಂದು ಪೇಜಾವರ ಮಠ ಅಧೋಕ್ಷತ ತೀರ್ಥರ ಪರಂಪರೆ ಆ ಪರಂಪರೆಗಳಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಇಪ್ಪತ್ತೊಂದನೇ ಯತಿಗಳು ವಿಶ್ವಪತಿ ತೀರ್ಥರು ಅಂತ ಅವರು ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಮಹಾಪ್ರಭುಗಳು ವಿಶ್ವಪತಿ ತೀರ್ಥರು ಅವರ ಬಗ್ಗೆ ಒಂದು ವಿಷಯವನ್ನು ತಿಳಿಯುವುದಾದರೆ ವಿಶ್ವಪತಿ ತೀರ್ಥರಿಗೆ ಮುಖ್ಯಪ್ರಾಣದೇವರು ಸ್ವಪ್ನದಲ್ಲೇ ಬಂದು ಸೂಚನೆ ಕೊಡುತ್ತಾರೆ ವಿಶ್ವಪತಿ ತೀರ್ಥರೇ ನಾರಾಯಣ ಪಂಡಿತರ ಸಂಗ್ರಹ ರಾಮಾಯಣಕ್ಕೆ ಮತ್ತು ಪಂಚಸ್ತುತಿಗಳು ಅನ್ನತಕ್ಕಂತಹ ಖ್ಯಾತವಾದ ಆ ಯಾವ ವಿಷ್ಣುಸ್ತುತಿಯೇ ಮೊದಲಾಗಿರತಕ್ಕಂತಹ ಪಂಚಸ್ತುತಿಗಳಿಗೆ ನೀವು ವ್ಯಾಖ್ಯಾನವನ್ನು ರಚನೆ ಮಾಡಬೇಕು ಅಂತ ಮುಖ್ಯ ಸೂಚನೆಯ ಮೇರೆಗೆ ವಿಶ್ವಪತಿ ತೀರ್ಥರು ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ ಅದು ನರಸಿಂಹಸ್ತುತಿಗೂ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮಹಾಪ್ರಭುಗಳು ಮತ್ತು ವೈಶ್ವನಾಥಿ ನಾರಾಯಣಾಚಾರ್ಯರು ಬಹಳ ಶ್ರೇಷ್ಠ ವಿದ್ವಾಂಸರು ಅವರೂ ಕೂಡ ಈ ಯಾವ ನರಸಿಂಹಸ್ತುತಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇಷ್ಟು ಈ ಗ್ರಂಥದ ಒಂದು ವ್ಯಾಖ್ಯಾನ ಪರಂಪರೆ ಈ ಪ್ರಕಾರವಾಗಿರತಕ್ಕಂತಹದ್ದಾಗಿದೆ ಇದರ ಹಿನ್ನೆಲೆಯನ್ನು ನೋಡುವುದಾದರೆ ಈ ಸ್ತೋತ್ರದ ರಚನೆಯ ಹಿನ್ನೆಲೆ ಹೇಗೆ ರಚನೆಯಾಯಿತು ಅನ್ನುವುದಾದರೆ ಸುಮತೀಂದ್ರ ತೀರ್ಥದಕ್ಕೊಂದು ಪ್ರಾಸ್ತಾವಿಕೆಯನ್ನು ಕೊಡ್ತಾರೆ ಶ್ರೀ ತೈ ತ್ರ 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 ತ್ರೈವಿಕ್ರಮ ಪಂಡಿತ್ತಚಾರ್ಯಕ ವಿಪುಣ್ಯಸ್ಥಲೀ ಭಜ ಅನಂಥ್ಯಸ್ಥಳೀ ಭಾಚ ಕೇರಳಜಾಶ್ರುತೌ ವಿವದ್ಪಿ ಖಂಡಿತ ವಾಚೋ ರೋಧ ಕುಶಕ್ತಿರಮೀ ತಾಶಿತ್ಯ ಸ್ತುತ್ಯ ಪ್ರಸ್ತುತ ಕೃತ್ಯ ರಹರೆ ಐತಿಹ್ಯ ಮಿತ್ಯುಹ್ಯತೆ ಎಂಬುದಾಗಿ ಈ ಐತಿಹ್ಯವನ್ನು ಅಂದರೆ ಈ ಸ್ತೋತ್ರವನ್ನು ರಚನೆ ಮಾಡುವುದಕ್ಕೆ ಇದ್ದ ಒಂದು ಇತಿಹಾಸವನ್ನು ಈ ಪ್ರಕಾರವಾಗಿ ಊಹಿಸಬಹುದು ಅಂತ ಸುಮತೀಂದ್ರ ತೀರ್ಥ ಕೊಟ್ಟಿದ್ದಾರೆ ಸುಮತೀಂದ್ರ ತೀರ್ಥರು ಇತಿಹಾಸವನ್ನು ದಾಖಲೆ ಮಾಡುವುದರಲ್ಲಿ ಬಹಳ ಒಂದು ವಿಶಿಷ್ಟವಾದ ಶೈಲಿಯನ್ನು ಅನುಸರಿಸ್ತಾರೆ ಅದಕ್ಕೊಂದು ದೃಷ್ಟಾಂತವನ್ನು ನೋಡುವುದಾದರೆ ಸುಮತೀಂದ್ರ ತೀರ್ಥರು ವಿಜಯೇಂದ್ರ ಸಾರುವ ಬಹುಮರ ಬಗ್ಗೆ ಮಾತನಾಡ್ ಮಾತನಾಡತಕ್ಕಂತಹ ಕಾಲದಲ್ಲಿ ಸುಧೀಂದ್ರ ತೀರ್ಥರು ಬರೆದ ಅಲಂಕಾರ ಮಂಜರಿಯ ವ್ಯಾಖ್ಯಾನದಲ್ಲಿ ವಿಜೇಂದ್ರ ಗುರುಸಾರ್ವಭೌಮರ ಒಂದು ಐತಿಹಾಸಿಕ ವಿಷಯವನ್ನು ದಾಖಲ ಮಾಡುತ್ತಾರೆ ಎಷ್ಟು ಅದ್ಭುತವಾಗಿದೆ ಮೈ ರೋಮಾಂಚನವಾಗತ್ತೆ ಅವರಂತಾರೆ ವಿಜೇಂದ್ರ ಗುರು ಸಾರ್ವಭೌಮರು ಚತ್ವರಿಂಶತ್ ಸಂವತ್ಸರಂ ಅನಶನವ್ರತಂ ಅನುಷ್ಠಿತವಂತಹ ಇತಿ ಸಂಪ್ರದಾಯ ಅಂತ ಈ ಪ್ರಕಾರವಾಗಿ ವಿಜೇಂದ್ರ ಗುರುಸಾರ್ವಭೌಮರು ನಲವತ್ತು ವರ್ಷಗಳ ಕಾಲ ಉಪವಾಸ ವ್ರತವನ್ನು ಆಚರಣೆ ಮಾಡಿದ್ದರು ಅನ್ನುವ ಇತಿಹಾಸವನ್ನು ಸುಮತೀಂದ್ರ ತೀರ್ಥ ದಾಖಲೆ ಮಾಡ್ತಾರೆ ಈ ಇತಿಹಾಸವನ್ನು ದಾಖಲ ಮಾಡುವುದರಲ್ಲಿ ಸುಮತೀಂದ್ರ ತೀರ್ಥರದ್ದು ಒಂದು ವಿಶಿಷ್ಟವಾಗಿರತಕ್ಕಂತಹ ಶೈಲಿ ಅದಕ್ಕೆ ಹೇಳಿದೆ ಅಷ್ಟೆ ವಿಜೇಂದ್ರ ಗುರು ಸಾರ್ವಭೌಮರ ಎಂಬತ್ತು ಸುಮಾರು ಒಂದು ಎಂಬತ್ತು ವರ್ಷ ಅಂತ ಇಟ್ಟುಕೊಂಡ್ರೆ ಎಂಬತ್ತು ವರ್ಷದಲ್ಲಿ ನಲವತ್ತು ವರ್ಷ ಅವರು ಅನಶನವರ್ತವನ್ನು ಉಪವಾಸ ವರ್ಧವನ್ನು ಮಾಡಿದರು ಅಂತಂದರೆ ನಾವು ಒಂದು ಏಕಾದಶಿ ಮಾಡೋದಕ್ಕೆ ಹಗಲು ರಾತ್ರಿ ದ್ವಾದಶಿ ಕಾಯ್ತಾ ಇರುತ್ತೇವೆ ಏಕಾದಶಿ ಒಪ್ಪತ್ತು ದೋಸೆ ಇಪ್ಪತ್ತು ಅಂತ ನಮ್ದು ಹಾಗೆ ಆದರೆ ವಿಜೇಂದ್ರ ಗುರು ಸಾರ್ವಭೌಮರು ನಲವತ್ತು ವರ್ಷಗಳ ಕಾಲ ಏನಾದ ವ್ಯಾಸರಾಜ ಗುರುಸಾರಭೌಮರ ತಪಸ್ಸನ್ನು ಎರೆದು ಬಿಟ್ಟಿದ್ದಾರೆ ವಿಜಯೇಂದ್ರ ಗುರು ಸಾರ್ವರಿಗೆ ಹಾಗಂತಾರೆ ಸುಮತೇಂದ್ರ ತೀರ್ಥಕ್ಕೊಂದು ಹಿನ್ನೆಲೆಯನ್ನು ಕೊಡುತ್ತಾರೆ ಸ್ತೋತ್ರದ ಒಂದು ಹಿನ್ನೆಲೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇರಳ ದೇಶದಲ್ಲಿದ್ದಾಗ ಅನೇಕ ವಾದಿಗಳನ್ನು ಗೆದ್ದರು ವಾದಿಗಳನ್ನು ಗೆದ್ದಾಗ ಸುಮತಿಯಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಏನೂ ಮಾಡುವುದಕ್ಕಾಗಲ್ಲ ವಾದದಲ್ಲಿ ಅವರನ್ನು ಸೋಲಿಸುವುದಕ್ಕಾಗುವುದೇ ಇಲ್ಲ ಅಂತ ನಿರ್ಣಯಕ್ಕೆ ಬಂದಿರತಕ್ಕಂತಹ ಪ್ರತಿವಾದಿಗಳು ಇನ್ನೇನು ಮಾಡ್ತಾರೆ ಉಳಿದಿದ್ದನ್ನು ಶೇಷಂ ಕೋಪೇನ ಪೂರೈಯಿತು ಉಳಿದಿದ್ದನ್ನು ಕೋಪದಲ್ಲಿ ಪರ್ಯವಸಾನ ಮಾಡುತ್ತಾರೆ ಏನು ಮಾಡಬೇಕವರು ಮಾಟಮಂತ್ರವನ್ನು ಮಾಡಿಸ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಹೆಸರಿನಲ್ಲಿ ಮಾಟಮಂತ್ರವನ್ನು ಮಾಡಿಸ್ತಾರೆ ಆ ಆಭಿಚಾರಿಕ ಪ್ರಯೋಗಗಳನ್ನು ಮಾಡಿಸಿದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಬಾಯಿಂದ ಹೊರಹೊಮ್ಮಿದ ಸ್ತೋತ್ರವೇ ನೃಸಿಂಹಸ್ತೋತ್ರ ಅಂತ ಸುಮತೀಂದ್ರ ತೀರ್ಥರು ಇದರ ದಾಖಲೆಯನ್ನು ಮುಂದಿಡುತ್ತಾರೆ ಇದರಂತೆಯೇನೆ ಇದರಂತೆಯೇನೆ ವೈಶ್ವನಾಥಿ ನಾರಾಯಣಾಚಾರ್ಯರು ಸ್ವಲ್ಪ ವಿಶೇಷವಾಗಿ ಇದರ ಕಥೆಯನ್ನು ನಿರೂಪಣೆ ಮಾಡುತ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿರುವನಂತಪುರಂ ಕ್ಷೇತ್ರದಲ್ಲಿದ್ದಾಗ ಮಧ್ವಾಚಾರ್ಯರ ಬಳಿಯಲ್ಲಿ ವಾದವನ್ನು ಮಾಡಿ ಆಚಾರ್ಯರ ಶಿಷ್ಯತ್ವವನ್ನು ವಹಿಸಿ ತತ್ವಪ್ರದೀಪ ಅನ್ನತಕ್ಕಂತಹ ವಿಶಿಷ್ಟವಾದ ಗ್ರಂಥವನ್ನು ರಚನೆ ಮಾಡಿದ ನಂತರದಲ್ಲಿ ಕೇರಳ ಕ್ಷೇತ್ರದ ತಿರುವನಂತಪುರಂ ಊರಿಗೆ ಹೋದಾಗ ಅಲ್ಲಿ ಅನೇಕ ವಾದಿಗಳನ್ನು ಜಯಿಸಿದರು ಯಥಾಪ್ರಕಾರವಾಗಿ ವಾದಿಗಳಿಗೆ ಏನೂ ಮಾತನಾಡೋದಕ್ಕಾಗಲಿಲ್ಲ ಏನು ಮಾಡಬೇಕು ಅಂತ ಆಭಿಚಾರಿಕ ಪ್ರಯೋಗವನ್ನು ಮಾಡಿದರು ಅಂತ ಅಷ್ಟು ಇತಿಹಾಸ ವೈಶ್ವನಾಥ ನಾರಾಯಣಾಚಾರ ಅಂತಾರೆ ಬತಿ ಅಭಿಚಾರಿಕ ಪ್ರಯೋಗ ಅಷ್ಟೇ ಅಲ್ಲ ಒಂದು ಕೃತ್ಯವನ್ನ ನಿರ್ಮಾಣ ಮಾಡಿದರು ಅಂತ ಅರ್ಥ ಕೃತ್ಯವನ್ನೇ ನಿರ್ಮಾಣ ಮಾಡಿದರು ಆ ಕೃತ್ಯ ಆಕಾಶದಿಂದ ಎಳೆದು ಬಂತಂತೆ ಘೋರವಾದ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಕೃತ್ಯ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಆಕ್ರಮಣ ಮಾಡಬೇಕು ಅಂತ ಆಕಾಶದಿಂದ ಎಳೆದು ಬಂತು ತ್ರಿವಿಕ್ರಮ ಪಂಡಿತರು ನೋಡ್ತಾರೆ ಈ ಸುತ್ತಮುತ್ತಲೂ ಇದ್ರಲ್ಲ ಪಾಪ ಇವರು ಜಪ ಮಾಡಿಕೊಂಡು ಕೂತಿದ್ರು ತ್ರಿವಿಕ್ರಮ ಪಂಡಿತಾಚಾರ್ಯರು ಕೃತ್ಯ ಇಳಿದು ಬರ್ತಾ ಇದೆ ಸುತ್ತಮುತ್ತಲಿರುವವರೆಲ್ಲ ಹೆದರಿದ್ದಾರೆ ಮೈ ನಡಕ ಹತ್ತಿದೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋದರು ಆದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾತ್ರ ತಮ್ಮ ಬಾಯಲ್ಲಿ ಯಾವುದಕ್ಕೆ ನೃಸಿಂಹಾದಿ ಕಮನ್ಯೆಚ್ಚ ದುರಿತಾದಿ ನಿವೃತ್ತಗೆ ನೃಸಿಂಹದೇವರ ಸ್ತೋತ್ರ ಮಾಡಿದರೆ ಯಾವುದು ಆಭಿಚಾರಿಕ ಕೃತ್ಯ ಇವತ್ತು ಅವರ ರಚನೆ ಮಾಡಿರತಕ್ಕಂತಹ ವಾಯುಸ್ತುತಿಯನ್ನು ಪಾರಾಯಣ ಮಾಡಿದರೇನೇ ಯಾವ ಆಭಿಚಾರಿಕ ಕೃತ್ಯಗಳು ನಮಗೇನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತಂದಾಗ ನೃಸಿಂಹದೇವರನ್ನ ಸ್ಮರಣೆ ಮಾಡುವಾಗ ಯಾವ ಆವಿಚಾರಿಕ ಕೃತ್ಯ ಯಾವದ ನಮಗೇನು ಮಾಡುತ್ತೆ ಆ ಕೃತ್ಯ ಆಕ್ರಮಿಸಿ ಬರ್ತಾ ಇದೆ ಆಗ ಹೊರಹೊಮ್ಮಿದ ಸ್ತೋತ್ರವೇನೇ ಈ ನೃಸಿಂಹಸ್ತೋತ್ರ ಅಂತಂತಾರೆ ಆ ನೃಸಿಂಹಸ್ತೋತ್ರದ ಒಂದು ಪ್ರಾರಂಭ ಉದಯರವಿ ಸಹಸ್ರ ದ್ಯೋತಿ ವೃಕ್ಷ ವೀಕ್ಷ ಪ್ರಳಯ ಜಲಧಿನಾದಂ ಸುರಪತಿ ಋಘುವಕ್ಷ ಕ್ಷೋಧ ರಕ್ತೋಕ್ಷಿತಾಂಗ್ ಪ್ರಣತ ಭಯಹರಂ ತಂ ನಾರಸಿಂಹಂ ನಮಾಮಿ ನರಸಿಂಹದೇವರನ್ನು ನಮಸ್ಕಾರ ಮಾಡ್ತೇನೆ ಅಂತ ಈ ಪ್ರಕಾರವಾಗಿ ಅದನ್ನು ಹೇಳ್ತಕ್ಕಂಥವರಾದರು ಅಂತಂದರೆ ಇದೊಂದು ಪ್ರಕಾರವಾಗಿರತಕ್ಕಂತಹ ಕಥೆ ಆದರೆ ವಿಶ್ವಪತಿ ತೀರ್ಥರು ಮಾತ್ರ ನಾರಾಯಣ ಪಂಡಿತಾಚಾರ್ಯರು ತಾವು ವಾದಕ್ಕೆ ಹೋದಾಗ ಇದೆಲ್ಲ ನಡೆದಿದ್ದು ನಾರಾಯಣ ಪಂಡಿತಾಚಾರ್ಯರಿಗೆ

ಪ್ರತಿಭಯ ಕೋಪ ಕೋಪಾದ ಉತ್ಕಟೋಚ್ಚಾಟ ಸಿನ್ ದಹ ದಹ ಇಲ್ಲಿಂದ ಪ್ರಾರಂಭ ಅಂತೂ ಇದು ಈ ಒಂದು ಸ್ತೋತ್ರದ ಹಿನ್ನೆಲೆ ನಾವು ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ್ದು ಅಂತಲೇ ಇಟ್ಟುಕೊಂಡು ಮುಂದುವರಿತಕ್ಕಂಥವರ ಆಗುಣ